कर्नाटक रक्षण वेदिक राज्य अध्यक्ष प्रवीण शेट्टी मतलब नम आत्मीय स्ने पत्रकर्त नवीन मरलवाड़ी टारगेट कन्नड न्यूज चैनल के वर्ष तुम्ता है रीतली ಒಳ್ಳೊಳ್ಳೆ ನ್ಯೂಸ್ಗಳನ್ನು ಕೊಡೋದ್ರ ಮುಖಾಂತರ ತನಿಖಾ ವರದಿಗಳನ್ನು ಕೊಡೋದ್ರ ಮುಖಾಂತರ ರಾಜಕೀಯ ವರದಿಗಳನ್ನು ಕೊಡೋದ್ರ ಮುಖಾಂತರ ಚಿತ್ರರಂಗದ ವರದಿಯನ್ನು ಕೊಡೋದ್ರ ಮುಖಾಂತರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ನವೀನ್ ಮರಳವಾಡಿ ಅವರು ತನಿಖಾ ವರದಿಗಳಲ್ಲಿ ಅತ್ಯುತ್ತಮ ತನಿಖೆಗಳನ್ನು ಹುಡುಕಿ ಹೆಕ್ಕಿ ಕೆಲಸವನ್ನು ಮಾಡುವಂತವರು. ಅವರು ಮಾಡುವಂಥ ವರದಿಗಳಿಗೆ ಸ್ಪಷ್ಟ ಮತ್ತು ಅದರಲ್ಲಿ ಸತ್ಯಾಂಶ ಇರುವಂಥ ವರದಿಯನ್ನು ಮಾಡ್ತಾ ಇರ್ತಾರೆ. ಶುಭವಾಗಲಿ. ಈ ಕನ್ನಡ ಟಾರ್ಗೆಟ್ ನ್ಯೂಸ್ ಚಾನೆಲ್ ಇನ್ನು ಹೆಚ್ಚಿಗೆ ಬೆಳೆಯಲಿ. ಶುಭವಾಗಲಿ. ನಮಸ್ಕಾರ. ನಮ್ಮ ನವೀನ್ ಮರವಾಡಿ ಅವರ ಟಾರ್ಗೆಟ್ ಚಾನೆಲ್ ಹುಟ್ಟಿ ಒಂದು ವರ್ಷ ಆಯಿತು. ಅವರ ಚಾನೆಲ್ ಹೀಗೆ ನೂರಾರು ವರ್ಷಗಳ ಕಾಲ ಬಾಳಿ ಬೆಳಗಲಿ ಅಂತೇಳಿ ನನ್ನ ಶುಭ ಹಾರೈಕೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಶಾಂತ್ ಸಿದ್ದಿ ಮಾತಾಡ್ತಿದ್ದೀನಿ. ನವೀನ್ ಮರವಾಡಿ ಅವರ ಸಂಪಾದಕತ್ವದಲ್ಲಿ ಟಾರ್ಗೆಟ್ ಕನ್ನಡ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಒಂದು ವರ್ಷ ಪೂರೈಸಿದೆ. ಒಳ್ಳೆಯದಾಗಲಿ. ವಿಶ್ ಆಲ್ ದ ಬೆಸ್ಟ್. ಅಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ಹಾಗೂ ಅದನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಒಳ್ಳೆಯದಾಗಲಿ. ಹೀಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಹೋಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಕನ್ನಡ ನ್ಯೂಸ್ ಟಾರ್ಗೆಟ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಮೇಲ್ ಮಾತಾಡ್ತಾ ಇದ್ದೀನಿ. ಟಾರ್ಗೆಟ್ ಕನ್ನಡ ನ್ಯೂಸ್ ಈ ಚಾನಲ್ ಆರಂಭಗೊಂಡು ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದೆ. ಚಾನಲ್ ಸಂಪಾದಕರಾದ ನವೀನ್ ಮರಳವಾಡಿಯವರಿಗೂ ಅವರ ಇಡೀ ತಂಡಕ್ಕೂ ಆಲ್ ದ ಬೆಸ್ಟ್ ನಮಸ್ಕಾರ. ಇದೇ ರೀತಿ ಒಳ್ಳೆ ರೀತಿ ಮುಂದುವರಿದೆ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆತ್ಮೀಯ ಮಿತ್ರರು ಹಾಗೂ ಹಿರಿಯ ಪತ್ರಕರ್ತರಾದ ನವೀನ್ ಮರಳವಾಡಿಯವರ ಸಾರಥ್ಯದ ಟಾರ್ಗೆಟ್ ಕನ್ನಡ ನ್ಯೂಸ್ ಇವತ್ತು ಅಂದರೆ ಏಪ್ರಿಲ್ 21ನೇ ತಾರೀಕು ಒಂದು ವರ್ಷ ಮುಗಿಸಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ತಂಡದ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಆಲ್ ದ ಬೆಸ್ಟ್ ಟಾರ್ಗೆಟ್ ಕನ್ನಡ ನ್ಯೂಸ್. ನಮಸ್ತೆ. ನವೀನ್ ಮರಳವಾಡಿ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರೋ ಟಾರ್ಗೆಟ್ ಕನ್ನಡ ನ್ಯೂಸ್ ಒಂದು ವರ್ಷ ಪೂರೈಸ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಇನ್ನೂ ಉತ್ತಮವಾಗಿ ಈ ಚಾನಲ್ ಬೆಳೀಲಿ, ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೇನೆ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಅರೆಹೊಳೆ ಮಾತಾಡ್ತಾ ಇದ್ದೀನಿ. ನಮ್ಮ ಆತ್ಮೀಯ ಸ್ನೇಹಿತರು, ಪತ್ರಿಕೋದ್ಯಮದ ಜೊತೆಗಾರರು ನವೀನ್ ಮರಳವಾಡಿಯವರ ಸಂಪಾದಕತ್ವದಲ್ಲಿ ಟಾರ್ಗೆಟ್ ಕನ್ನಡ ನ್ಯೂಸ್ ಈ ಚಾನಲ್ ಇವತ್ತಿಗೆ ಒಂದು ವರ್ಷ ಪೂರ್ಣಗೊಳಿಸಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಬಹಳ ಬಹಳ ಬಹಳನೇ ಖುಷಿ ಆಗ್ತಾ ಇದೆ. ಹೀಗೆ ವರ್ಷಗಳು ಉರುಳುತ್ತಲೇ ಇರಲಿ, ಇವರ ಯಶಸ್ವಿ ಪಯಣ ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಈಗಾಗಲೇ ಸಿನಿಮಾ, ಕ್ರೈಮು, ಪೊಲಿಟಿಕಲ್ಲು ಎಲ್ಲ ರೀತಿಯ ಸುದ್ದಿಗಳನ್ನು ಬಹಳ ಸಮಗ್ರವಾಗಿ ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಇದೇ ರೀತಿ ಚಾನೆಲ್ನ ಉತ್ತುಂಗಕ್ಕೆ ಏರಿಸ್ತೀವಿ. ನವೀನ್ ಮರಳವಾಡಿಯವರ ಸಂಪಾದಕತ್ವದಲ್ಲಿ ಟಾರ್ಗೆಟ್ ಕನ್ನಡ ನ್ಯೂಸ್ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಎಲ್ರಿಗೂ ನಮಸ್ಕಾರ. ನವೀನ್ ಮರಳವಾಡಿ ಸಾರಥ್ಯದಲ್ಲಿ ನಡೆಯುವಂಥ ಟಾರ್ಗೆಟ್ ಕನ್ನಡ ನ್ಯೂಸ್ ಚಾನಲ್ ಯೂಟ್ಯೂಬ್ ಚಾನಲ್ ಒಂದು ವರ್ಷದಿಂದ ಎಲ್ರಿಗೂ ಹರ್ಷ ತಂದಿದೆ. ಒಳ್ಳೊಳ್ಳೆ ನ್ಯೂಸ್ಗಳನ್ನು ಕೊಟ್ಟು ಅದರ ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಿಸೋಣ. ಅದು ಇನ್ನೂ ಎತ್ತೆತ್ತರಕ್ಕೆ ಬೆಳೆದು ಇನ್ನು ಉತ್ತರ ಕರ್ನಾಟಕದ ಸಾಕಷ್ಟು ನ್ಯೂಸ್ಗಳನ್ನು ಪ್ರಸಾರ ಮಾಡಲಿ. ಹಾಗೆ ನವೀನ್ ಮರಳವಾಡಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರಿಸುತ್ತಾ ವಿಶೇಷವಾಗಿ 90 ವಡಿ ಮನೆಗಡಿ ಈ ಚಿತ್ರತಂಡದಿಂದ ಕೂಡ ಅವರಿಗೆ ಶುಭ ಹಾರೈಕೆನ ನೀಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ. ನಾನು ನಿಮ್ಮ ನವೀನ್ ಮರಳವಾಡಿ. ಏಪ್ರಿಲ್ 21 ಟಾರ್ಗೆಟ್ ಕನ್ನಡ ನ್ಯೂಸ್ ಚಾನೆಲ್ ಹುಟ್ಟಿಕೊಂಡು ಒಂದು ವರ್ಷ ಆಗಿದೆ. ಆ ಸಂಭ್ರಮವನ್ನ ನನ್ನೆಲ್ಲ ಟೆಕ್ನಿಷಿಯನ್ಗಳ ಜೊತೆ, ವರದಿಗಾರರ ಜೊತೆ ಹಂಚಿಕೊಳ್ತಾ ವಾರ್ಷಿಕೋತ್ಸವವನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೆಷ್ಟು ಬೇಗ ಒಂದು ವರ್ಷ ಕಳೆದೈತು ಗೊತ್ತಾಗಲಿಲ್ಲ. ಸುಮಾರು 15ಕ್ಕೂ ಹೆಚ್ಚು ಜನರ ಶ್ರಮ ಟಾರ್ಗೆಟ್ ಕನ್ನಡ ನ್ಯೂಸ್. ನನ್ನ ವರದಿಗಾರರಾದ ಶಿವಮಲ್ಲು, ಎಳೆಯರಾದ ಲೋಕೇಶ್ ಥಾಮಸಂದ್ರ ಮತ್ತು ನಿರ್ದೇಶಕ ಪತ್ರಕರ್ತರಾದ ನಾಗರಾಜ್ ಹರೇವಳೆ ಮತ್ತು ಹಿನ್ನೆಲೆ ಧ್ವನಿಯನ್ನು ನೀಡುತ್ತಿರುವ ವೀಣಾ, ಚೇತನಾ ರವಿ, ಹೀಗೆ ಸಾಕಷ್ಟು ಮಂದಿ ನಮ್ಮ ಚಾನೆಲ್ಗೋಸ್ಕರ ಅದು ನಿಂತಿದ್ದಾರೆ. ಆ ಪೈಕಿ
ನಾಗರಾಜ ಅರೆಹೊಳೆಯವರು ಬಹಳಷ್ಟು ಸಹಾಯ ಮಾಡ್ತಿದ್ದಾರೆ. ಇವರೆಲ್ಲರ ಸಹಕಾರದೊಂದಿಗೆ ಎದ್ದು ನಿಂತಿರೋದೇ ಟಾರ್ಗೆಟ್ ಕನ್ನಡ ಅನ್ನಿಸ್. ಈ ಮಟ್ಟಕ್ಕೆ ಈ ಚಾನೆಲ್ ಬೆಳಿಬೇಕು ಅಂದ್ರೆ ನನ್ನೆಲ್ಲ ಸ್ನೇಹಿತ ಸಿಬ್ಬಂದಿ ವರ್ಗವೇ ಕಾರಣ. ಬಹುತೇಕ ಕನ್ನಡ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಚಾನಲ್ ಶುರುವಾದಾಗಿನಿಂದ ಇಲ್ಲಿಯ ತನಕ ಎಲ್ಲ ಎಪಿಸೋಡ್ಗಳು ತುಂಬಾ ಚೆನ್ನಾಗಿ ನೋಡ್ಬಂದಿವೆ ಅಂತ ಜನ ಹೇಳ್ತಿದ್ದಾರೆ. ಆ ಪೈಕಿ ಅರಣ್ಯದಲ್ಲಿ ರಣಹಂತಕ, ಮಂಗಳಮುಖಿಯರ ಕತೆ, ಭೀಮಾ ತೀರದ ಹಂತಕರ ಕತೆ, ಹೀಗೆ ಸಾಕಷ್ಟು ಕತೆಗಳನ್ನ ಎಪಿಸೋಡ್ಗಳ ಮೂಲಕ ಈ ಚಾನೆಲ್ನಲ್ಲಿ ಹೇಳ್ತಾ ಹೋಗ್ತೀವಿ. ಮುಂದೆ ಕೂಡ ಸಾಕಷ್ಟು ಸ್ವಾರಸ್ಯಕರವಾದ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಎಲ್ಲರ ಸಹಕಾರ ಇರಬೇಕು. ನಾವು ತುಂಬಾ ದುಡ್ಡು ಹಾಕಿ ಚಾನಲ್ ಅನ್ನ ಸ್ಟಾರ್ಟ್ ಮಾಡಲಿಲ್ಲ, ಸಣ್ಣದಾಗಿ ಶುರು ಮಾಡಿದ್ವಿ. ಅದು ಈ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಅದರಲ್ಲಿ ನಾನೊಬ್ಬನ ಸಾಧನೆ ಇಲ್ಲ, ಸಾಕಷ್ಟು ಮಂದಿ ಇದ್ದಾರೆ. ಅಂದಹಾಗೆ ನನ್ನ ಪತ್ರಿಕೋದ್ಯಮಕ್ಕೆ ಕಳೆದ ವರ್ಷದ ನವೆಂಬರ್ ತಿಂಗಳು 16 ವರ್ಷ. ಸ್ಟಾರ್ ಆಫ್ ಬೆಂಗಳೂರು ಪತ್ರಿಕೆಯಿಂದ ಶುರುವಾದ ನನ್ನ ಪತ್ರಿಕೋದ್ಯಮದ ಪ್ರಯಾಣ ಇಲ್ಲಿವರೆಗೂ ಬಂದು ನಿಂತಿದೆ. ಘಟಾನುಘಟಿ ಪತ್ರಕರ್ತರ ಜೊತೆ ಕೆಲಸ ಮಾಡುವ ಖುಷಿ ನನಗಿದೆ. ಸ್ಟಾರ್ ಆಫ್ ಬೆಂಗಳೂರು ಆದ್ಮೇಲೆ ಕ್ರೈಮ್ ನ್ಯೂಸ್, ಸಿಟಿ ಪೊಲೀಸ್ ನ್ಯೂಸ್, ಕ್ರೈಮ್ ಸ್ಟೋರಿ, ದುನಿಯಾ, ವಿಜಯವಾಹಿನಿ ಸೇರಿದಂತೆ ಕುರುಕ್ಷೇತ್ರ, ಚಾರ್ಲಿ ಟೈಮ್ಸ್, ಹೀಗೆ ಸಾಕಷ್ಟು ನನಗೆ ನೆನಪಿಲ್ಲದಿರುವಷ್ಟು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಘಟಾನುಘಟಿ ಪತ್ರಕರ್ತರ ಜೊತೆ ಕೆಲಸ ಮಾಡಿದ್ದೀನಿ. ಸುನಿಲ್ ಹೆಗ್ಗರವಳ್ಳಿಯವರು ಮತ್ತು ಸಂಕ್ರಾಂತಿ ಸತೀಶ್, ಎಂ ಎಸ್ ಸತೀಶ್, ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಪತ್ರಕರ್ತರ ಜೊತೆ ಕೆಲಸ ಮಾಡುವ ಖುಷಿ ನನಗಿದೆ. ಈ 16 ವರ್ಷಗಳ ನಿರಂತರ ಪ್ರಯಾಣದ ಒಂದೇ ಒಂದು ತಿಂಗಳು ಕೂಡ ನಾನು ಬೇರೆ ಕೆಲಸ ಮಾಡಕ್ ಹೋಗಲಿಲ್ಲ. 16 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲೇ ಇದ್ದೀನಿ, ಅದೇ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ. ಬಹುತೇಕ ನನಗೆ ಪತ್ರಿಕೋದ್ಯಮ ಬಿಟ್ಟರೆ ಬೇರೆ ರಂಗ ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ. ಪತ್ರಕರ್ತನ ಆಗದೆ ಹೋಗಿದ್ದಿದ್ರೆ ಏನಾಗ್ತಿದ್ನ ಗೊತ್ತಿಲ್ಲ. ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ. ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸಂಗೀತ ಮತ್ತು ನಿರ್ದೇಶನ, ಕತೆಗೆ ಸಂಬಂಧಪಟ್ಟಂತೆ ಕೋರ್ಸ್ ಗಳನ್ನ ಮಾಡ್ಕೊಂಡಿದ್ದೀನಿ. ಹೀಗೆ ಎಲ್ಲಾ ವಿಭಾಗಗಳಲ್ಲೂ ಕೆಲಸ ಮಾಡಿರೋ ಅನುಭವ ಇದೆ. ಸಿನಿಮಾಗಳು, ಸೀರಿಯಲ್ಗಳು, ಹೀಗೆ ತೀರಾ ದೊಡ್ಡ ಮಟ್ಟದಲ್ಲ, ಸಣ್ಣ ಸಣ್ಣ ಮಟ್ಟದಲ್ಲೇ ಅಷ್ಟೋ ಇಷ್ಟೋ. ಪೊಲೀಸ್ ನ್ಯೂಸ್ ನ ಮಾದೇವ್ ಅವ್ರನ್ನು ನೆನೆಸ್ಕೋಬೇಕು. ಬಹುತೇಕ ನಾನು ಪತ್ರರಂಗಕ್ಕೆ ಕಾಲಿಟ್ಟ ಆ ಕ್ಷಣದಲ್ಲಿ ದಿನಗಳಲ್ಲಿ ಕರೆದು ಕೂರಿಸಿ ಬರೆಸಿದ್ದು ಅವರೇ. ಇನ್ನು ಸ್ಟಾರ್ ಆಫ್ ಬೆಂಗಳೂರು ಪತ್ರಿಕೆಯ ಸಂಪಾದಕರಾದ ಪ್ರದೀಪ್ ಅವರು, ಎಕ್ಸಲೆಂಟ್ ವರ್ಕ್ ಅವರು. ತೀರಾ ಸಣ್ಣ ಸಣ್ಣ ವಿಷಯವನ್ನು ತಿದ್ದಿ ತೀಡಿ ಒಂದಷ್ಟು ದಿವಸ ನಾನು ಕೆಲಸ ಕಲಿಸಿದೆ. ಅಷ್ಟೇ ಅಲ್ಲ, ಅಲ್ಲಿ ಕೆ ಆರ್ ಬಾಬು ಅಂತ ಕೂಡ ಒಬ್ರು ವರದಿಗಾರ ಆಗಿದ್ರು, ಇವತ್ತಿಗೂ ನನಗೆ ಅವ್ರ ಸ್ನೇಹಿತರು. ಕ್ರೈಮ್ ವರದಿಗಳನ್ನ ಅದ್ಭುತವಾಗಿ ಬರೀತಿದ್ರು. ಬಹುತೇಕ ಅವರಿಂದ ಕಲಿತಿರೋದು ನಾನು ಸಾಕಷ್ಟಿದೆ, ಅವ್ರನ್ನ ಜ್ಞಾಪಿಸ್ಕೋಬೇಕು. ಇನ್ನ ಸಿನಿಮಾ ಟಚ್, ಸಿನಿಮಾ ಟಚ್ ನನ್ನ ಮೊದಲೇ ಇತ್ತು. ಗಾಂಧಿನಗರಕ್ಕೆ ನಾನು ನಟ ಆಗ್ಬೇಕು, ನಿರ್ದೇಶಕ ಆಗ್ಬೇಕು ಅಂತಾನೆ ಕಾಲಿಟ್ಟೆ, ಆದ್ರೆ ಸಾಧ್ಯ ಆಗಿಲ್ಲ. ಒಂದಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದೆ, ಆದ್ರೆ ನನಗೆ ಈ ಸಿನಿಮಾ ಮತ್ತು ಸಿನಿಮಾ ರಂಗದವರ ಅತಿ ಹೆಚ್ಚಿಗೆ ಟಚ್ ಕೊಟ್ಟಿದ್ದು ನಾಗರಾಜ್ ಹರೇವಳೆ, ನನ್ನ ಆತ್ಮೀಯ ಗೆಳೆಯ. ಬಹುತೇಕ ಅವ್ರದ್ದು ನಂದು ಸುಮಾರು 11 ವರ್ಷಗಳ ಗೆಳೆತನ. ಇನ್ನ ಅವ್ರು ಬಿಟ್ರೆ ಲೋಕೇಶ್ ಥಾಮ್ಸನ್, ಹಣಕಾಸಿನ ವ್ಯವಹಾರ ಏನಾದರೂ ಇದ್ರೆ ಆಗಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಸಹಾಯ ಮಾಡಿದ್ದಾರೆ, ಅವ್ರನ್ನ ಇಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು. ಇನ್ನು ನಮ್ಮ ವಿಡಿಯೋ ಎಡಿಟಿಂಗ್ ವಿಷಯಕ್ಕೆ ಬಂದ್ರೆ ರಾಮ್ ಗೋಪಾಲ್ ಅದ್ಭುತವಾದ ವಿಡಿಯೋ ಎಡಿಟರ್. ಅವರು ವ್ಯಂಗ್ಯಚಿತ್ರಕಾರರಾಗಿ ಕೆಲಸ ಮಾಡ್ತಿದ್ರು ನನ್ನ ಜೊತೆ ದುನಿಯಾ ಪತ್ರಿಕೆಯಲ್ಲಿ. ಆ ಸಮಯದಿಂದ ಪರಿಚಯ. ಈ ಸ್ವಲ್ಪ ದಿವಸಗಳ ನಂತರ ಗ್ಯಾಪ್ ಅಲ್ಲಿ ಅವ್ರಿಗೂ ನಮಗೂ ಸಂಪರ್ಕ ತಪ್ಪೋಗಿತ್ತು. ಇದೀಗ ಮತ್ತೆ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇನ್ನು ಗಣೇಶ್ ಭಟ್ರು, ಅವ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ, ಆನಿಮೇಷನ್ ಎಲ್ಲ ಕಲಿತಿದ್ದಾರೆ. ನಮ್ಮ ಟಾರ್ಗೆಟ್ ಕನ್ನಡ ನ್ಯೂಸ್ ನ ಇಂಟ್ರಾಗೆ ಆನಿಮೇಷನ್ ಮಾಡ್ಕೊಟ್ಟಿದ್ದೆ ಅವರು. ಹೀಗೆ ತೀರಾ ಒಬ್ಬೊಬ್ರು 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 ನೆನೆಸ್ಕೊಳ್ತಾ ಹೋದ್ರೆ ತುಂಬಾ ಜನ ಇದ್ದಾರೆ. ಬಹುತೇಕ ನಾನು ಪತ್ರಿಕೆ ಆರಂಭಿಸಿದಾಗ ನನಗೆ ಪರಿಚಯ ಆದವರು ಎಂ ಎಸ್ ಸತೀಶ್ ಅವರು. ನನ್ನದೇ ಅಂತ ಒಂದು ಪತ್ರಿಕೆ ಮಾಡಿ ಸಾಕಷ್ಟು ಹಣ ಕಳೆದ. ಆ ಸಮಯದಲ್ಲಿ ನನಗೆ ಸಿಟಿ ಪೊಲೀಸ್ ನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಅದನ್ನು ಬಳಸ್ಕೊಂಡು ಸುಮಾರು 2 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದೆ. ಆ ಪತ್ರಿಕೆಗೆ ಸಂಪಾದಕರಾಗಿ ಮಾದೇವ ಅವರು ಇದ್ರು, ಮಾಲೀಕರಾಗಿ ಕಾಂತಣ್ಣ ಅಂತ ಇದ್ರು. ಅವರಿವತ್ತು ಬದುಕಿಲ್ಲ, ಪಾಪ ಅವ್ರನ್ನ ಈ ಸಮಯದಲ್ಲಿ ನಾನು ಜ್ಞಾಪಿಸ್ಕೋಬೇಕು. ಅಷ್ಟು ಬಿಟ್ರೆ ಟಾರ್ಗೆಟ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನ ಶುರು ಮಾಡಿದಾಗ ತುಂಬಾ ಸಹಾಯ ಮಾಡಿದವರು ನನ್ನದೇ ಸಂಬಂಧಿಕರಾದ ಗಗನ್ ಮತ್ತು ದೀಪ್, ಅವರಿಂದಲೇ ಶುರು ಆಗಿತ್ತು. ಆ ನಂತರ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಜಾಯಿನ್ ಆಯ್ತಾ ಬಂತು. ಇನ್ನು ಟಾರ್ಗೆಟ್ ಕನ್ನಡ ನ್ಯೂಸ್ ನಲ್ಲಿ ಹಿನ್ನೆಲೆ ಧ್ವನಿ ಚೇತನ ರವಿಯವರು ಅದ್ಭುತ. ಈ ಅಷ್ಟು ಎಪಿಸೋಡ್ ಗಳಲ್ಲಿ ಚೇತನ ರವಿಯವರ ವಾಯ್ಸ್ ಹೈಲೈಟ್. ನನ್ನ ವಾಯ್ಸ್ ಹೇಗಿದೆಯೇನೋ ನನಗೆ ಗೊತ್ತಿಲ್ಲ, ಕೆಲವರು ಚೆನ್ನಾಗಿದೆ ಅಂತಾರೆ, ಕೆಲವರು ತಪ್ಪಿದೆ ಸಿಕ್ಕೊಂಡಿದ್ದಾರೆ. ಹೀಗೆ
ಸಾಕಷ್ಟು ಸಾಕಷ್ಟು ಜನ ಸಾಕಷ್ಟು ಸಲಹೆಗಳನ್ನ ಕೊಡ್ತಾರೆ. ನಾವು ಯಾವುದನ್ನು ತಿರಸ್ಕರಿಸಬಾರ್ದು, ತಪ್ಪ ಇಟ್ಕೋಬೇಕು, ಹೊಗಳಿದ್ರು ಅಂತ ಹೋಗ್ಬಾರ್ದು. ಬಹುತೇಕ ಸಾಕಷ್ಟು ಜನ ನನಗೆ ದುರಹಂಕಾರ ಅಂತಾರೆ. ಹೌದು, ನನಗೆ ಅಹಂಕಾರ ಇದೆ, ಅದು ನನ್ನ ಕೆಲಸದಲ್ಲಿ, ನನ್ನ ವ್ಯಕ್ತಿತ್ವದಲ್ಲ. ನನ್ನಿಂದ ಯಾರಿಗೆ ಎಷ್ಟು ಹೆಲ್ಪ್ ಆಗಿದ್ದು ಏನೋ ಗೊತ್ತಿಲ್ಲ. ಟಾರ್ಗೆಟ್ ಕನ್ನಡ ನ್ಯೂಸ್ನಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅವರೇ ಹೇಳ್ತಾರೆ. ಇಷ್ಟು ಬೇಗ ಒಂದು ವರ್ಷದ ಸಂಭ್ರಮವನ್ನು ನಾನು ಆಚರಣೆ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. 16 ವರ್ಷದ ಪತ್ರಿಕೋದ್ಯಮದಲ್ಲಿ ಒಂದು ವರ್ಷದ ಯೂಟ್ಯೂಬ್ ಕೊಟ್ಟ ಖುಷಿ ಅಮೇಜಿಂಗ್, ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಆದ್ರೆ ಪತ್ರಿಕೋದ್ಯಮವೂ ಅಷ್ಟೇ, ತುಂಬಾ ಖುಷಿ ಕೊಟ್ಟಂತ ಕೆಲಸ. ಹೀಗೆ ನನ್ನ ಪ್ರಯಾಣ ಸಾಗ್ತಾ ಇರುತ್ತೆ. ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು, ನಾನು ಅಲ್ಲಿ ಕಲ್ಲಿಪಟ್ಟ ಕಷ್ಟ, ನೋವು, ಯಾತನೆ, ಖುಷಿ, ಸಂಭ್ರಮ, ಸಂತಸ ಎಲ್ಲದರ ಬಗ್ಗೆ ಹಂಚ್ಕೋಬೇಕು ಅಂತ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.